ಶ್ರೀನಿವಾಸ್ ಪ್ರಸಾದ್ ನಿಧನರಾಗಿದ್ದಾರೆ. ಚಾಮರಾಜನಗರ ಸಂಸದ ಶ್ರೀನಿವಾಸ್ ಪ್ರಸಾದ್ ಇನ್ನಿಲ್ಲ. ತೀವ್ರ ಹೃದಯಾಘಾತದಿಂದ ಶ್ರೀನಿವಾಸ್ ಪ್ರಸಾದ್ ವಿಧಿವಶರಾಗಿದ್ದಾರೆ. ಮೂತ್ರಕೋಶ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ರು ಶ್ರೀನಿವಾಸ್, ನಿಧನರಾಗಿದ್ದಾರೆ. ಕಳೆದ ವಾರವಷ್ಟೇ ಆರೋಗ್ಯದಲ್ಲಿ ಏರುಪೇರು ಆಗಿತ್ತು, ಹಾಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದು. April 22 ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದ ಶ್ರೀನಿವಾಸ್ ಪ್ರಸಾದ್ ನಿಧನರಾಗಿದ್ದಾರೆ. ಮೂತ್ರಕೋಶ ಸಂಬಂಧಿ ಸಮಸ್ಯೆಯಿಂದ ಶ್ರೀನಿವಾಸ್ ಪ್ರಸಾದ್ ಬಳಲ್ತಾ ಇದ್ರು. ಕಳೆದ April 22 ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಮಧ್ಯರಾತ್ರಿ 1:20 ಸುಮಾರಿಗೆ ಶ್ರೀನಿವಾಸ್ ಪ್ರಸಾದ್ ನಿಧನರಾಗಿದ್ದಾರೆ. ಸದ್ಯ ಮೈಸೂರಿನ ಜಯಲಕ್ಷ್ಮೀಪುರ ನಿವಾಸಕ್ಕೆ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ಚಾಮರಾಜನಗರದ ಸಂಸದ ಶ್ರೀನಿವಾಸ್ ಪ್ರಸಾದ್ ಇನ್ನಿಲ್ಲ. ಇತ್ತೀಚೆಗಷ್ಟೇ ರಾಜಕೀಯ ನಿವೃತ್ತಿಯನ್ನ ಸಹ ಘೋಷಣೆ ಮಾಡಿದ್ರು. ಹಿರಿಯ ರಾಜಕಾರಣಿ, ಮೂತ್ರಕೋಶ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು. ಬಹು ಅಂಗಾಂಗ ವೈಫಲ್ಯದಿಂದಾಗಿ ನಿಧನರಾಗಿದ್ದಾರೆ. ಮಧ್ಯರಾತ್ರಿ 1:20 ಸುಮಾರಿಗೆ ಶ್ರೀನಿವಾಸ್ ಪ್ರಸಾದ್ ನಿಧನರಾಗಿದ್ದಾರೆ. April 22 ಅವರಿಗೆ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇರುತ್ತೆ. ತೀವ್ರ ಹೃದಯಾಘಾತದಿಂದ ಇವತ್ತು ಬೆಳಗ್ಗೆ 1:20 ಶ್ರೀನಿವಾಸ್ ಪ್ರಸಾದ್ ವಿಧಿವಶರಾಗಿದ್ದಾರೆ. ಸದ್ಯ ಮೈಸೂರಿನ ಜಯಲಕ್ಷ್ಮೀಪುರ ನಿವಾಸಕ್ಕೆ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ಚಾಮರಾಜನಗರದಿಂದ 6 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ರು ಶ್ರೀನಿವಾಸ್ ಪ್ರಸಾದ್. 1974 ಚುನಾವಣಾ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ. 1974 ಕೃಷ್ಣರಾಜ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಕಂಟೆಸ್ಟ್ ಮಾಡಿ ಸೋಲನ್ನ ಅನುಭವಿಸಿರ್ತಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಮಣಿಪಾಲ್ ಆಸ್ಪತ್ರೆಯಲ್ಲಿ 1:20 ಸುಮಾರಿಗೆ ಶ್ರೀನಿವಾಸ್ ಪ್ರಸಾದ್ ನಿಧನರಾಗಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಅವರ ಕುಟುಂಬದವರು ಕಣ್ಣೀರ್ ಹಾಕ್ತಾ ಇದ್ದಾರೆ. ನಿನ್ನೆ ರಾತ್ರಿಯಾಗಿರುವಂತಹ ಘಟನೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಅವರ ಮಗಳು ತಡರಾತ್ರಿ 1:20 ಮಣಿಪಾಲ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಶ್ರೀನಿವಾಸ್ ಪ್ರಸಾದ್. ಚಾಮರಾಜನಗರದ ಪ್ರಭಾವಿ ನಾಯಕ ತೀವ್ರ ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ಅವರ ಕುಟುಂಬಸ್ಥರ ಕಣ್ಣೀರು ನೋಡ್ತಾ ಇದೆ. ಇವತ್ತು ಬೆಳಗ್ಗೆ ತಡರಾತ್ರಿ ಆಗಿರುವಂತಹ ಘಟನೆ, ಮೂತ್ರಕೋಶ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು, ಚಿಕಿತ್ಸೆ ಫಲಕಾರಿಯಾಗಿತ್ತು. ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ದಂತಹ ಶ್ರೀನಿವಾಸ್ ಪ್ರಸಾದ್ ತಡರಾತ್ರಿ 1:20 ಮೃತಪಟ್ಟಿದ್ದಾರೆ. ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಸದ್ಯ ಮೈಸೂರಿನ ಜಯಲಕ್ಷ್ಮೀಪುರ ನಿವಾಸಕ್ಕೆ, ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅವರ ಆರೋಗ್ಯ ಸ್ವಲ್ಪ ಗಂಭೀರವಾಗಿ ಇತ್ತು. ಆದರೂ ಡಾಕ್ಟರ್ಸ್ ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಅವ್ರ ಟ್ರೀಟ್ಮೆಂಟ್ ನಡೀತಾ ಇತ್ತು. ಎಲ್ಲ ವೈದ್ಯರು ಅವ್ರ ಕಡೆಯಿಂದ ಪ್ರತಿಯೊಂದು ಶ್ರಮನೂ ತಗೊಂಡು ಅವ್ರಿಗೆ ಸರಿಪಡಿಸೋಕ್ಕೆ, ಅವ್ರನ್ನ ಗುಣಪಡಿಸೋದಕ್ಕೋಸ್ಕರ ತುಂಬಾ ಶ್ರಮ ಪಟ್ಟಿದ್ದಾರೆ. ಇಡೀ ಎಂಟೈರ್ ಮಣಿಪಾಲ್ ಹಾಸ್ಪಿಟಲ್ ಟೀಮ್ ಪ್ರಯತ್ನ ಇವತ್ತು ಕೈಗೂಡಲಿಲ್ಲ. ಯಾಕೆ ಏನು ಅಂತ ಹೇಳೋದಕ್ಕಿಂತ ಇವತ್ತು ಅವರು ನಮ್ಮೊಂದಿಗಿಲ್ಲ. ನಮ್ಮ ತಂದೆಯವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀನಿ. ಸಾರ್ವಜನಿಕ ದರ್ಶನಕ್ಕೆ ಮೊದಲು ನಾವು ಅನ್ಕೊಂಡಿದ್ವಿ ಬೆಂಗಳೂರಲ್ಲಿ ಇಡೋಣ ಅಂತ, ಬಟ್ ತುಂಬಾ ಕಡೆ ಮಾಡೋದು ಬೇಡ ಸರಿ ಬರಲ್ಲ ಅಂತ ಹೇಳಿ ನಾವಿವಾಗ ಜಸ್ಟ್ ನಾವು ಮನೆಯವರೆಲ್ಲ ಮಾತುಕತೆ ಆಡಿ ಜಯಲಕ್ಷ್ಮೀಪುರಂ ನಿವಾಸದಲ್ಲಿ ಮೈಸೂರಿನಲ್ಲೇನೆ ಇರಿಸಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದಿದ್ವಿ. ಇಡೀ ದಿವಸ ಅಂತಿಮ ದರ್ಶನ ಬಂದು ನಮ್ಮ ಮನೆಯಲ್ಲಿ ಮಾಡಲ್ಲ,
ಅದಕ್ಕೆ ನಿರ್ಧಾರ ಮಾಡ್ತೀವಿ. ಇವಾಗ ಸಾರ್ವತ್ರಿಕ ಜಾಗ ಅಂತ ನೋಡಬೇಕು. ಇವತ್ತು ಇಟ್ಸ್ ಅ ಬಿಗ್ ಲಾಸ್ ಆಫ್ ಕೋರ್ಸ್ ಎಲ್ಲದ್ದು ಇದ್ರು. ಅವರು ಎಲ್ಲಾ ಜನಾಂಗಕ್ಕೂ ಸೇರಿದವರು, ಎಲ್ಲಾರ್ಗೂ ಬೇಕಾದಂತವ್ರು. ಅವ್ರೀಗ 50 ವರ್ಷದ ರಾಜಕೀಯ ನನ್ಗೆ ನಿವೃತ್ತಿಗೊಳ್ಬೇಕು ಅಂತ ಇತ್ತೀಚೆಗೆ ಘೋಷಣೆನೂ ಮಾಡ್ಕೊಂಡಿದ್ರು, ಎಲ್ರಿಗೂ ಗೊತ್ತು ಅದರದ್ದು. ಆದ್ರೆ ಘೋಷಣೆ ಮಾಡಿದ್ರು ಈ ರೀತಿ ಅವ್ರ ಜರ್ನಿಯಿಂದಾನೇ ನಿವೃತ್ತಿ ತಗೋತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಇದು ಬಹಳ ದುಃಖಕರವಾದಂತ ವಿಷಯ. ಇನ್ಫ್ಯಾಕ್ಟ್ ನಮಗೆ ಲಾಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಕರ್ನಾಟಕ ಜನತೆಗೆ ಲಾಸ್ ಆಗಿದೆ ಅಂತ ಅನ್ಬಿಟ್ಟು ಹೇಳ್ತೀನಿ ಅಷ್ಟೇ. ಹೆಲ್ತ್ ಇಶ್ಯೂ, ಅವರು ಹಿ ವಾಸ್ ಹೈಲಿ ಡಯಾಬೆಟಿಕ್ ಅಂಡ್ ಅವ್ರಿಗೆ ರೀನಲ್ ಟ್ರಾನ್ಸ್ಪ್ಲಾಂಟ್ ಆಗಿತ್ತು. 11 ವರ್ಷದ ಹಿಂದೆ ರೀನಲ್ ಟ್ರಾನ್ಸ್ಪ್ಲಾಂಟ್, ಕಿಡ್ನಿದು ಟ್ರಾನ್ಸ್ಪ್ಲಾಂಟ್ ಆಗಿದ್ರಿಂದ ಅದು ಕೂಡ 11 ವರ್ಷ ಅವರು ತಳ್ಳಿ ಅವರು ಅದನ್ನೆಲ್ಲ ಹೊಡೆದಾಡಿ ಹಿ ವಾಸ್ ಅ ಗುಡ್ ಫೈಟರ್ ಅಂತ ಹೇಳ್ಬೋದು. ಅವ್ರು ಯಾವತ್ತು ಬಿಟ್ಕೊಟ್ಟಂತವ್ರು ಅಲ್ಲ, ಯಾವುದೇ ಕಾರಣಕ್ಕೂ ಏನೇ ಆದ್ರೂ ಬಿಟ್ಕೊಂಡಂತವ್ರಲ್ಲ. ಇವತ್ತು ಅವ್ರಿಗೆ ಏನಿತ್ತೋ ಏನೋ ಹೇಗೋ ತುಂಬಾ ಶ್ರಮ ಪಟ್ಟಿದ್ದಾರೆ ಡಾಕ್ಟರ್ಸ್, ಅವಳನ್ನ ಉಳಿಸ್ಕೋಬೇಕು ಅಂತ ನಾವು ಎಲ್ಲಾ ತರ ಪ್ರಯತ್ನ ಪಟ್ವಿ, ಬಟ್ ಆಗ್ಲಿಲ್ಲ, ಸಫಲವಾಗ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಶ್ರೀ ವಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ ಅವರು ನಮ್ ಇವತ್ತು ಅಗಲಿದ್ದಾರೆ. ಸುಮಾರು 1:20 ಅವ್ರಿಗೆ ತೀವ್ರವಾದಂತ ಹೃದಯಾಘಾತದಿಂದ ಎಲ್ಲಾ ತರಂತ ರೀತಿಯಲ್ಲಿ ಇವತ್ತು ನಮ್ಮ ಮಣಿಪಾಲ್ ಡಾಕ್ಟರ್ ಅವರು ಕೂಡ ಎಲ್ಲ ರೀತಿಯಲ್ಲಿ ಅವ್ರನ್ನ ಉಳಿಸೋಕೆ ಪ್ರಯತ್ನ ಪಟ್ರು. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಭಗವಂತ ಈ ತರ ಒಂದು ತೀರ್ಮಾನ ತಗೊಂಡಿದ್ದಾರೆ. ಇದು ಇಡೀ ದಲಿತ ಸಮುದಾಯಕ್ಕೆ ಒಂದು ತುಂಬಲಾರದ ನಷ್ಟ ಇದು. ವಿಶೇಷವಾಗಿ ನನಗೆ ರಾಜಕೀಯ ಜನ್ಮ ಕೊಟ್ಟಂಥವರು ಇವತ್ತು ನನಗೆ ಒಂದು ರಾಜಕೀಯದಲ್ಲಿ ಒಂದು ಭಾಳ ಏಕಾಂಗಿಯಾಗಿ ನನಗೆ ಹೋರಾಟ ಮಾಡೋಕ್ಕೆ ಬಿಟ್ಟು ಹೋಗಿದ್ದಾರೆ. ಎಲ್ಲ ಕುಟುಂಬದ ಸದಸ್ಯರೆಲ್ಲ ಸೇರಿ ಇವತ್ತು ಒಂದು ತೀರ್ಮಾನ ಮಾಡಿ ಇವತ್ತು ನೇರವಾಗಿ ನಾವು ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನಂತರ ನಾನು ಎಲ್ಲರೂ ತೀರ್ಮಾನ ಮಾಡಿ ಇದು ಎಕ್ಸಿಬಿಷನ್ ಗ್ರೌಂಡ್ಗೆ ಹೋಗುವಂಥದ್ದಿದೆ. ಅದಾದಮೇಲೆ ಅಶೋಕ್ಪುರಂಗೆ ಹೋಗ್ಬೇಕು ಅಂತಲೂ ಕೂಡ ಇದೆ. ಎಲ್ಲ ಥರ ಅಂತ ಅಂದರೆ ಚರ್ಚೆ ಆಗ್ತಾ ಇದೆ ಅಲ್ಲಿ. ಒಟ್ಟಾರೆ ಇದು ನಮ್ಮ ರಾಜ್ಯಕ್ಕೆ ಒಂದು ಮತ್ತು ದಲಿತ ಸಮುದಾಯಕ್ಕೆ ಒಂದು ತುಂಬಲಾರದ ನಷ್ಟ ಇದು. 50 ವರ್ಷದ ಸುದೀರ್ಘ ರಾಜಕೀಯ ಜೀವನ ಈ ಥರ ಅಂತ್ಯಗೊಂಡತ್ತೆ ಅಂತ ಅನ್ಕೊಂಡಿರಲಿಲ್ಲ. ಅವ್ರ ಕೊನೆ ಉಸಿರಿರೋರ್ಗು ಭಾಳ ಹೋರಾಟ ಮಾಡಿದ್ರು. ಅವರು ಹೋರಾಟ ಜೀವ ಅವ್ರದ್ದು ಕಳ್ಕೊಂಡು ನಮ್ಗೆ ಭಾಳ ಕಷ್ಟ ಆಗಿದೆ ಭಗವಂತ ಇವತ್ತು ನಮ್ಗೆಲ್ಲ ಕುಟುಂಬ ಸದಸ್ಯರಿಗೆ ಅಷ್ಟು ಶಕ್ತಿ ಕೊಡಲಿ ಅಂತ ನಾನು ಶ್ರೀಕಂಠೇಶ್ವರನ್ನ ಕೇಳ್ಕೊತೀನಿ. ಸಂದರ್ಭದಲ್ಲಿ ನನಗೆ ಮತ್ತು ಅವ್ರಿಗೆ ಒಂದು ತಂದೆ ಮಗನ ಥರ ಒಂದು ಸಂಬಂಧ ಇತ್ತು. ನನಗೆ ರಾಜಕೀಯವಾಗಿ ನನಗೆ ಭಾಳಷ್ಟು ನನಗೆ ಎಲ್ಲ ಥರ ಒಂದು ವಿಶ್ವಾಸಕ್ಕೆ ತಗೊಂಡು ಏನೇ ಒಂದು ಸಮಸ್ಯೆ ಬಂದ್ರೂ ಕೂಡ ನಾವ್ರ ಜೊತೆ ಚರ್ಚೆ ಮಾಡಿಬಿಟ್ಟು ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದೆ. ಇವಾಗ ಮನೆಗೆ ಹೋಗಿ ನಾನು ಯಾರು ಕೇಳೋದು ಅಂತ ಇವಾಗ ಅನಿಸ್ಬಿಟ್ಟಿದೆ. ಶ್ರೀ ವಿ ಶ್ರೀನಿವಾಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.